ಬಹಳಷ್ಟು ಈ ರಾಜ್ಯದ ಮುಖ್ಯಮಂತ್ರಿಗೆ ಈ ರಾಜ್ಯದ ನೀರಾವರಿ ಮಂತ್ರಿಗೆ ನಮ್ಮ ಹಿರಿಯರಾದಂತ ಯಡಿಯೂರಪ್ಪ ಮಿಕರವಾರ ಈ ಭಾಗದ ಸಂಸದರು ಶಾಸಕರು ಎಲ್ಲರಿಗೂ ಕೂಡ ರಾಯಚೂರು ಕೊಪ್ಪಳ ಬಳ್ಳಾರಿ ಮೂರು ಜಿಲ್ಲೆಗಳ ಸಂಸದರು ಎಲ್ಲರಿಗೂ ನಾನು ಈ ಪ್ರಾಜೆಕ್ಟ್ ಪರವಾಗಿ ಸಮಂತ್ರ ಜಲಾಶಯದ ಪರವಾಗಿ ನಾನು ಅವರಿಗೆ ಅಭಿನಂದನೆ ಹೇಳುತ್ತೇನೆ ಯಾಕಂದ್ರೆ ನಾನು ಹಿಡಿದಂತ ಕೆಲಸ ಮಾಡಂತ ಕೆಲಸಕ್ಕೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಒಕ್ಕಟ್ಟಾಗಿ ಪಕ್ಷಿತತ್ವವಾಗಿ ನಮ್ಮ ಸಂಸದರು ನಮ್ಮ ಬದುಕು ಬಂಗಾರ ಆಗ್ತಾಯಿದೆ ಯಾಕಂದ್ರೆ ನಮ್ಮ ತಾಯಿ ಇರದಿಂದಲೇ ಇವತ್ತು ಲಕ್ಷಾಂತರ ಕೋಟಿಗಳು ಆಸ್ತಿ ಒಂದು ಯಾರೇಷನ್ ಬಂದೈತೆ ಅಂತ ನಾವು ಭಾವಿಸ್ತಿಲ್ಲ ಅಂದ್ರೆ ಬಿಜಾಪುರ ಗುಲ್ಬರ್ಗ ಇದ್ದಂಗೆ ನಾವು ತಗ್ರೆ ಬೆಳಿಬೇಕಾಗ್ತದೆ ಹಂಗಾಗಿ ನಮ್ಮ ಸರ್ಕಾರ ಬಹಳ ಮುಂಚೂಣಿಯಲ್ಲಿ ಐತಿ ನಮ್ಮ ಸರ್ಕಾರ ಸಂಕಲ್ಪ ಮಾಡೈತಿ ಈ ಭಾಗಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಈ ನಾಲ್ಕು ಜಿಲ್ಲೆಯ ಬಹುಶಃ ಬದಲಾವಣೆ ಮಾಡಬೇಕಂತ ಈ ರಾಜ್ಯದ ಮುಖ್ಯಮಂತ್ರಿ ಸಂಕಲ್ಪ ಮಾಡ್ಯಾನ ಇದು ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತೈತಿ ಅದೇನು ದೊಡ್ಡದು ಅದೇನಲ್ಲ ಬಹಳಷ್ಟು 25,000 ಎಕರೆ ಇವತ್ತು 10,000 ಹೆಕ್ಟೇರ್ ಹೋದಂತ ಲ್ಯಾಂಡ್ 18 ಹಳ್ಳಿಯಲ್ಲಿ ತವರಿಗೇರಿ ಸಿಂಧನೂರು ಕರ್ಗಿಗಿರಿ ಮೂರು ಹಳ್ಳಿ ಹೋಗಂತ ಹಳ್ಳಿಗಳು ಏನು 13,000 ಕುಟುಂಬ 18 ಹಳ್ಳಿ 10,000 ಹೆಕ್ಟೇರ್ 25,000 ಎಕರೆ ಲ್ಯಾಂಡ್ ಆಗ್ತದೆ ಬಹಳಷ್ಟು ಸ್ನೇಹಿತರೆ ಇದ್ರು ಇಲ್ಲ ಆ ಊರು ಹೋಗ್ತಾ ಈ ಊರು ಹೋಗ್ತಾ ಯಾವ ಊರು ಹೋಗಂತ ಭಯ ಪಡಂತ ನಮ್ಮ ಜನರಿಗೆ ನಮ್ಮ ರೈತ ಮುಖಂಡರು ನಿಂತು ಮಾಡ್ತಾರೆ ಬಹಳಷ್ಟು ಹೋಗಲ್ಲ ಇದು ನಮ್ಮ ಫಲ ಕಲಿಗೇರಿ ಕೊಡಂತ ಒಂದು ವರದಾನ ಇಡೀ ನಾಲ್ಕು ಜಿಲ್ಲೆದ ಬಹುಶಃ ಆಗ್ತದೆ ಮುಂದಿನ ಪೀಳಿಗೆ ಇವತ್ತು ನಮ್ಮ ಕನಸಿತ್ತು ಬಾಬಾ ಸಾಹೇಬ ಅಂಬೇಡ್ಕರ್ ಸಂವಿಧಾನದಲ್ಲಿ ಇವತ್ತೇ ನಮ್ಮ ಎಸ್ ಸಿ ಎಸ್ ಟಿಗೆ ಕೊಟ್ಟಂತ ಸವಲತ್ತು ನಮಗೆ ನಿಜವಾಗಿ ನಮ್ಮ ಮಕ್ಕಳ ಭವಿಷ್ಯ ಬದಲಾವಣೆ ಆಗ್ತದೆ ನಮ್ಗೇನು ಕನಸೈತಿ ಆದ್ರೆ ಇಲ್ಲಿಂದ ಇಡೀ ರಾಜ್ಯದಲ್ಲಿ ನಾಲ್ಕು ಜಿಲ್ಲೆದ ಬಹುಶಃ ತುಂಗಾಭದ್ರಲ್ಲಿ ಹಿಡಿದು ಸಮಾಂತರ ಜಲಸ 34 ಟಿ ಎಂ ಸಿ ಡ್ಯಾಮ್ ಕಟ್ಟಿದ್ರೆ ಕೂಡ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಹತ್ತಾರು ಮಕ್ಕಳ ಭವಿಷ್ಯ ಬದಲಾವಣೆ ಆಗ್ತದೆ ಆರ್ಥಿಕದಿಂದ ಕೀರ್ತಿಯಿಂದ ಶಿಕ್ಷಣದಿಂದ ಪ್ರತಿಯೊಂದು ಕುಟುಂಬ ಪ್ರತಿಯೊಂದು ಧರ್ಮ ಇವತ್ತು ಶಿಕ್ಷಣದಿಂದ ಬೆಳೆದಿದ್ದು ಆರ್ಥಿಕದಿಂದ ಕೂಡ ಈ ನಾಡಿನ ಜನ ಈ ನಾಲ್ಕು ಜಿಲ್ಲೆಯ ಜನ ಭವಿಷ್ಯದ ಬದಲಾವಣೆ ಆಗ್ತದೆ ಗುಳೆ ಹೋಗೋದು ತಪ್ಪತ್ತಿ ನಮ್ಮ ಭವಿಷ್ಯ ಇವತ್ತು ಈ ಮಟ್ಟಕ್ಕೆ ಐತಿ 34 ಟಿ ಎಂ ಸಿ ಮೇಲೆ ನಮ್ಮ ಆಸ್ತಿ ನಮ್ಮ ಜಾಗ ನಮ್ಮ ಮಿಲ್ಲು ನಮ್ಮ ರಕ್ಕಿ ನಮ್ಮ ಈ ಭಾಗದ ಬೆಳೆದಂಥ ಭತ್ತಗಳು ಯಾವ ಮಟ್ಟಕ್ಕೆ ಬೆಲೆ ಸಿಗುತ್ತಂತ ಮುಂದಿನಿಂದಲೇ ಗೊತ್ತಾಗುತ್ತೆ ಅಂತೇಳಿ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ಇವತ್ತಿನ ದೀಪಾವಳಿಯ ಒಂದು ನಾಡಿನ ಹಬ್ಬ ಇಡೀ ದೇಶದ ಬಂತ ಹಬ್ಬ ಮೊನ್ನೆ ಹೋದ ತಿಂಗಳಲ್ಲಿ ಅಂಕ ನೋಡಬೇಕಂತ ಒಂದು ಇದೇ ಭಾವನೆ ಇರೋದ್ರೆ ಅದರಾಗೆ ಈ ನಾಡಿನ ಜನ ಕಣಿಗೆಗಿರಿ ನೋಡಂತ ಕಾಲ ಬಂದೇ ಬರ್ತದೆ ಅಂತ ನನ್ನ ಭಾವನೆ ಯಾಕಂದ್ರೆ ಕಣ್ಣಿದ್ರೆ ಕಣಿಕೆಗಿರಿ ನೋಡ್ಬೇಕಂತ ಏನೈತಲ್ಲ ಅದು ಕಣ್ಣು ಇರೋವರೆಗಿನ ಕಣಿಕೆಗಿರಿ ನೋಡಂತ ಕಾಲ ಮುಂದಿನಿಂದಲೂ ಬರ್ತದೆ ಕಣಿಕೆಗಿರಿ ಅದು ಬಂಗಾರಗಿರಿ ಆಗ್ತೈತೆ ಅದ್ರ ಲೆಡ್ಡ ಮಾತಿಲ್ಲ ಇವತ್ತು ಹಿಂದಕ್ಕೆ ನಾಡಿನ ಜನ ಏನು ಹೇಳ್ತಿದ್ರು ಕಣ್ಣಿದ್ರೆ ಕಣಿಕೆಗಿರಿ ನೋಡ್ಬೇಕಂತ ಅದರಂಗೆ ಕಣ್ಣಿದ್ದರೆಲ್ಲ ಕಣಿಕೆಗಿರಿ ನೋಡ್ಬೇಕಂತ ಕಾಲ ಮುಂದಿನಿಂದಲೂ ಬರ್ತದೆ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗೈತಿ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಸಂಕಲ್ಪ ಮಾಡ್ಯಾನ ಟಂಕ ಕಟ್ಟಿಗೆ ಕಾಸಿದ್ದು ಮೂಲಭೂತ ಸೌಕರ್ಯ ಮಾಡಬೇಕಂತ ಗುರಿ ಅವ್ರ ಅಜೆಂಡಕ್ಕೆ ನಾವು ಅಭಿನಂದನೆ ಹೇಳ್ತೇನೆ ಯಾಕಂದ್ರೆ ಅವ್ರ ನೀರಾವರಿ ಬಗ್ಗೆ ತುಂಬ ಸಂಪೂರ್ಣ ಮಾಹಿತಿ ಪಡೆದಂತ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ತಾರಾಜಿಯಲ್ಲಿ ಕಾಸಿ ಏನಾದ್ರು ಕಲ್ಪಿದ್ರೆ ಸಂಪೂರ್ಣ ಮಾಹಿತಿ ಐತೆ ಹನಿ ಹನಿ ಒಂದು ಕೀಶಸ್ ಒಂದು ಒಂದು ಹನಿ 100-250 ಎಮ್ ಎಲ್ ನೀರಿನ ಬಗ್ಗೆ ಕೂಡ ಅವ್ರಿಗೆ ಗಮನ ಐತಿ ಆ ನೀರಿನ ಬಗ್ಗೆ ನೀರಿನ ಬಗ್ಗೆ ತುಂಬ ಮಾಹಿತಿ ಇರೋದ್ರೆ ನಮ್ಮ ಡ್ಯಾಮು ನಮ್ಮ ಸಮಂತ್ರ ಜಲಾಶಯ ಎಂದು ನಿಂದ್ರಲ್ಲ ನೀರಿನ ಕೊರತೆ ತುಂಗಭದ್ರ ನೀರಿನ ಕೊರತೆ ಯಾಕಂದ್ರೆ 33 ಟಿ ಎಂ ಸಿ ಇರೋಂತ ತುಂಗಭದ್ರ ಇವತ್ತು 100 ಟಿ ಎಂ ಸಿ ಬಂದೈತಿ ಅಂದ್ರೆ 33 ಟಿ ಎಂ ಸಿ ತುಂಬಿ 133 ಟಿ ಎಂ ಸಿ ಇರೋಂತ ಡ್ಯಾಮ್ ಅದರಲ್ಲಿ 33 ಟಿ ಎಂ ಸಿ ಉರು ತುಂಬಿ 100 ಟಿ ಎಂ ಸಿ ಬಂದಿರೋದ್ರೆ ಅಟ್ಲೀಸ್ಟ್ ನಮಗೆ ಮಾರ್ಚ್ ಕೊನೆ ಮಾರ್ಚ್ ಫಸ್ಟ್ ನಮ್ಗೆ ನೀರು ಕಟ್ ಆಗ್ತಿತ್ತು ಎರಡು ವೇಳೆ ಇಲ್ಲದಂತ ಟೈಮಲ್ಲಿ ಬಹಳಷ್ಟು ಜನ ಗೂಳೆವರ್ದ ದಿನಗಳು ನಾಲ್ಕು ಜಿಲ್ಲೆಯಲ್ಲಿ ಮಂಗಳೂರು ಬೆಂಗಳೂರು ಕಡೆ ಬಹಳಷ್ಟು ಜನ ಗೂಳೆವರ್ದ ದಿನಗಳು ಅಂದರೆ ನಾನು ಬಹಳಷ್ಟು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕೂಡ ಡಿಪೇರ್ ಮಾಡೋಕೆ 13,30,00,000 ಕೊಟ್ಟರು ಇವತ್ತು ಡಿಪೇರ್ ಮಾಡಿದ್ಮ್ಯಾಗ ಕೂಡ ಡಿಪೇರ್ ಕಾಸ್ಟು 13,000 ಕೋಟಿ 13,500 ಕೋಟಿ 13,000 ಕೋಟಿ ಆದ್ಮ್ಯಾಗ 1,000 ಕೋಟಿ ಕೂಡ ಆಯೋಗದಲ್ಲಿ ಘೋಷಣೆ ಮಾಡಿದ್ರು ಈ ಸಮಂತ್ರ ಜಲಾಶಯ ಆಗ್ಬೇಕಂತ ಎಂಬ ಸಂಕಲ್ಪ ಈ ರಾಜ್ಯದ ಮುಖ್ಯಮಂತ್ರಿಗೆ ನೀರಾವರಿ ಮಂತ್ರಿಗೆ ಸಮಂತ್ರ ಜಲಾಶಯ ನಂತಕ್ಕೆ ಬಂದೈತೆ ನಾವೇನು ಮಾಡಬೇಕು ಆಂಧ್ರ ಏನು ಮಾಡಬೇಕು ತೆಲಂಗಾಣದಲ್ಲಿ ಏನು ಮಾಡಬೇಕು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ ಪಾಲೇನು ಆಂಧ್ರ ಪಾಲೇನು ಯಾರಪ್ಪ ನಮ್ಮ ಆಂಧ್ರ ಪಾಲು ತೆಲಂಗಾಣ ಪಾಲು ಕರ್ನಾಟಕದ ಪಾಲು ಏನು ಕೂಡಿ ಮಾಡಬೇಕು ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರು ಏನು ಹಾಕ್ಬೇಕು ಎಂಬ ಕಲ್ಪನೆ ಕೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲೇ 50% ಮಾತಾಡೋಣ ಇನ್ನು ಕೂಡ ಹೇಳಿಕೊಟ್ಟನು ಅತಿ ಶೀಘ್ರದಲ್ಲಿ ಭಾಳಷ್ಟು ಇವತ್ತೇನು ತುಂಗಭದ್ರ ನಿಗಮ ಇರೋದ್ರಿಗೆ
ಆ ನಿಗಮದ ಅಡಿಯಲ್ಲಿ ಎಲ್ಲರನ್ನ ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಕೊಡಿದ್ದಾರೆ. ನನ್ನೆಲ್ಲ ಮೂರು ರಾಜ್ಯದ ಮುಖ್ಯಮಂತ್ರಿನ ಸಂಬಂಧಪಟ್ಟಂತ ಮಂತ್ರಿ ಅಧಿಕಾರಿಗಳು ಕರೆಸಿ ಒಂದು ಕೋಆರ್ಡಿನೇಟ್ ಮಾಡಿ ಸರಿಯಾದ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿತ್ತು ಅಂತ ನಮ್ಮ ಮುಖ್ಯಮಂತ್ರಿ ಹೇಳಿದ್ರು. ಸ್ವಲ್ಪ ಆಂಧ್ರದ್ದು ಕೂಡ ಈ ಮಾತಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂಡ ಬಹಳಷ್ಟು ಗೌರವವಿದೆ. ನೂರು ಮಾಡ ನಮ್ಮ ಸಂಕಲ್ಪ ಮಾಡ ನಮ್ಮ ಕಲ್ಪನೆ ಆಂಧ್ರ ತೆಲಂಗಾಣ ಮುಖ್ಯಮಂತ್ರಿ ಭಾವನೆಯಲ್ಲಿ ಬಂದಿರೋದಂದ್ರೆ ಈ ಡ್ಯಾಮು ನಿಜವಾಗಿ ಆಗುತ್ತಂತ ನನಗೆ ಗುರಿ ಐತೆ. ಯಾಕಂದ್ರೆ ನಮ್ಮೆಲ್ಲರ ಕನಸು ಒಂದೇ. 12 ತಿಂಗಳು ನಮಗೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.